ಹಾಯ್ ಎಲ್ಲಾರ್ಗುನು ಇವತ್ತು ಒಂದು ಒಳ್ಳೆ ಅಪ್ಲೈಯನ್ಸ್ ನ ಕಿಚನ್ ಅಪ್ಲಯನ್ಸ್ ನ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಸೊ ದಿಸ್ ಇಸ್ ದಟ್ ಇದೇನಂದ್ರೆ ಮೊಟ್ಟೆ ಬಾಯ್ಲ್ ಮಾಡಕ್ಕೆ ಆಕ್ಚುಲಿ ಮೊಟ್ಟೆ ಬಾಯ್ಲ್ ಮಾಡಕ್ಕೆ ನಾನು ತುಂಬಾನೇ ಟ್ರೈ ಮಾಡ್ತಿದ್ದೆ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೆ ಆಮೇಲೆ ಪಾತ್ರೆಯಲ್ಲಿ ಮಾಡ್ತಾ ಇದ್ದೆ ತುಂಬಾ ತರದೆಲ್ಲ ಟ್ರೈ ಮಾಡಿ ಇದನ್ನ ನಾನು ಈಗ ತರಿಸ್ಕೊಂಡು ಸುಮಾರು ದಿನ ಆಗೋಯ್ತು ಆಲ್ಮೋಸ್ಟ್ ಒನ್ ಇಯರ್ ಟೂ ಇಯರ್ಸ್ ಆಗಿದೆ ಅನ್ಸುತ್ತೆ ಸೊ ಆಗ್ಲಿಂದ ಯೂಸ್ ಮಾಡ್ತಾ ಇದೀನಿ ಮತ್ತೆ ಈಗಲೂ ಸಿಗ್ತಾ ಇದೆ ಇದು ಆನ್ಲೈನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ತರಿಸ್ಕೊಂಡಿದ್ದು ತುಂಬಾನೇ ಒಳ್ಳೆ ಅಪ್ಲಯನ್ಸ್ ಅಂತ ಹೇಳ್ಬೋದು ಮಸ್ಟ್ ಹ್ಯಾವ್ ಅಪ್ಲಯನ್ಸಸ್ ಅಪ್ಲಯನ್ಸ್ ಅಲ್ಲಿ ಒಂದು ಇದು ಸೊ ಈಗ ನಾನು ಹೇಗೆ ಇದರಲ್ಲಿ ಮೊಟ್ಟೆ ಬಾಯ್ಲ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಸೊ ಈ ತರ ಅಟ್ಯಾಚ್ಮೆಂಟ್ಸ್ ಕೊಟ್ಟಿರ್ತಾರೆ ಇದು ಇದರಲ್ಲಿ ಬೇರೆ ಬೇರೆ ಡಿಸೈನ್ ಇದೆ ನಾನು ಈ ತರ ಹೆಣ್ ಡಿಸೈನ್ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಸೇಮ್ ಕೋಳಿ ತರಾನೆ ಕಾಣತ್ತೆ ಅನ್ನೋಕೋಸ್ಕರ ತಗೊಂಡಿದ್ದೆ ಇದು ಇದು ಡಿಫ್ರೆಂಟ್ ಆಗಿ ಪ್ಲೇಟ್ ಸಿಗುತ್ತೆ ಇದು ಕೆಳಗಡೆದು ಕೆಳಗಡೆ ಡಿಫ್ರೆಂಟ್ ಆಗಿ ವಾಶ್ ಮಾಡಬಹುದು ಸೊ ಈಗ ಫಸ್ಟ್ ಇದಕ್ಕೆ ಒಂದು ಇದಕ್ಕೆ ನಿಮ್ಗೆ ಮೆಜರ್ಮೆಂಟ್ ಕಪ್ಸ್ ಕೊಟ್ಟಿರ್ತಾರೆ ಸೊ ಅದ್ರಲ್ಲಿ ನನಗೆ ಗೊತ್ತಾಗ್ಬಿಟ್ಟಿದೆ ಎಷ್ಟು ನೀರ್ ಹಾಕ್ಬೇಕು ಏನು ಅಂತ ಸೊ ಅದಕ್ಕೋಸ್ಕರ ನಾನೀಗ ಇಷ್ಟು ನೀರ್ ಹಾಕ್ತಾ ಇದ್ದೀನಿ ಫಸ್ಟ್ ನೀರ್ ಹಾಕಿ ಫೈವ್ ಎಕ್ಸ್ ನ ಇಡ್ತಾ ಇದೀನಿ ಬಾಯ್ಲ್ ಮಾಡೋಕ್ಕೆ ಮತ್ತೆ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಬಾಯ್ಲ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ಅದು ಆಫ್ ಆಗಿಬಿಡತ್ತೆ ಅದೊಂದು ತುಂಬಾನೇ ದೊಡ್ಡ ಬೆನಿಫಿಟ್ಟು ಇದರಲ್ಲಿ ಸೆವೆನ್ ಸ್ಟೀಮ್ ಮಾಡಿ ಸೆವೆನ್ನ ನ ಕುಕ್ ಮಾಡಬಹುದು ಸೆವೆನ್ ಎಕ್ಸ್ ನ ಕುಕ್ ಮಾಡಬಹುದು ನಾನೀಗ ಫೈವ್ ಇಟ್ಟಿದ್ದೀನಿ ಸೊ ಅದನ್ನ ಇಟ್ಟುಬಿಟ್ಟು ಈ ತರ ಮುಚ್ಚಿಬಿಡ್ಬೇಕು ಮತ್ತೆ ಇದ್ರ ಪ್ಲಗ್ ಇರುತ್ತೆ ಸೊ ಪ್ಲಗ್ ಹಾಕಿ ಪ್ಲಗ್ ಹಾಕಿಬಿಟ್ರೆ ನಿಮಗೆ ಅದಾಗದೇನೆ ಸ್ಟಾಪ್ ಆಗುತ್ತೆ ಹೇಗೆ ಅಂತ ತೋರಿಸ್ತೀನಿ ಸೆಕೆಂಡ್ ನೋಡಿ ಈ ತರ ಇಟ್ಟಿದ್ದೀನಿ ನಾನು ಸೊ ಇದನ್ನೀಗ ಆನ್ ಮಾಡ್ತೀನಿ ಆನ್ ಮಾಡಿದೆ ನೋಡಿ ಈ ಬಟನ್ ಇದೆಯಲ್ಲ ಇದು ಆನ್ ಆಯ್ತು ಸೊ ಅದು ಕುಕ್ ಆದ್ಮೇಲೆ ಆ ಬಟನ್ ಆಫ್ ಆಗತ್ತೆ ಸೊ ಅಲ್ಲಿಗೆ ನಮಗೆ ಎಗ್ ಕುಕ್ ಆಗಿರುತ್ತೆ ಗ್ಯಾರಂಟಿ ಕುಕ್ ಆಗಿರುತ್ತೆ ನೀವು ತಲೆ ಕೆಡಿಸ್ಕೊಳೋದೇ ಇಲ್ಲ ಕುಕ್ ಆದ್ಮೇಲೆ ಆಫ್ ಆಗುತ್ತೆ ಸೊ ಇದು ತುಂಬಾನೇ ವಂಡರ್ಫುಲ್ ಅಪ್ಲೈಯನ್ಸಸ್ ನಾನು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಏನೋ ಕೊಟ್ಟು ತಗೊಂಡಿದ್ದೆ ಸೆವೆನ್ ಎಗ್ಸ್ನ ಕುಕ್ ಮಾಡಬಹುದು ನೀವು ಚೆಕ್ ಮಾಡಿ ಆನ್ಲೈನ್ ಅಲ್ಲಿ ಎಗ್ ಬಾಯ್ಲರ್ ಅಂತ ನಿಮಗೆ ಸಿಗುತ್ತೆ ಇದು ಫ್ಲಿಪ್ಕಾರ್ಟ್ ಅಲ್ಲಿ ತರಿಸ್ಕೊಂಡಿದ್ದೆ ನಾನು ತುಂಬಾನೇ ಚೆನ್ನಾಗಿದೆ ಇದು ಅದಕ್ಕೆ ಶೇರ್ ಮಾಡಬೇಕು ಅನ್ಕೊಂಡೆ ಥ್ಯಾಂಕ್ ಯು ಎಗ್ ಬಾಯ್ಲ್ ಮಾಡಕ್ ಇಟ್ಟಿದೆಯಲ್ಲ ನೋಡಿ ಇದು ಬಾಯ್ಲ್ ಆಗಿದೆ ಇದು ನಾನು ನಿಮಗೆ ಕಟ್ ಮಾಡಿ ಸಹ ತೋರಿಸ್ತೀನಿ ನಾನು ಯಾವ ಥರ ಬಾಯ್ಲ್ ಆಗಿದೆ ಅಂತ ನೋಡಿ ನೋಡಿ ಎಗ್ ಬಾಯ್ಲ್ ಥರ ಆಗಿದೆ ಅಂತ ನಾವು ಯಾವುದೇ ಇದರಲ್ಲಿ ಪಾತ್ರೆಯಲ್ಲಿ ಇಟ್ರೂ ಇಷ್ಟು ಚೆನ್ನಾಗಿ ಬಾಯ್ಲ್ ಆಗಿರಲ್ಲ ಕಟ್ ಮಾಡಿ ತೋರಿಸ್ತಾ ಇಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಬೇಡ ಐದು ನಿಮಿಷದಲ್ಲಿ ಆಗ್ಬಿಡುತ್ತೆ ನಾವು ಕಾಯ್ತಾ ನಿಂತ್ಕೊಂಡಿರ್ಬೇಕು ಆಯ್ತಾ ಆಯ್ತಾ ಅಂತ ಹೊಡೆದೋಗ್ಬಿಡುತ್ತೆ ಸತಿ ಇದ್ರಲ್ಲಿ ಯಾವ ಮೊಟ್ಟೆನೂ ಹೊಡೆದಿಲ್ಲ ಯಾವ್ದು ಏನೂ ಆಗಿಲ್ಲ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಹಾಕಿಟ್ಬಿಟ್ರೆ ಈ ತರ ರೆಡಿ ಆಗತ್ತೆ ಸೊ ತುಂಬಾನೇ ಚೆನ್ನಾಗಿದೆ ನೋಡಿ ಇದು ಅಪ್ಲೈನ್ಸಸ್ನ ಒಂದ್ಸತಿ ಟ್ರೈ ಮಾಡಿ ಇದು ಯಾವುದೇ ತರದ್ದು ಯಾರೋ ಹೇಳಿದ್ದಿರ್ಬೋದು ಇದ್ ಮಾಡಿದಲ್ಲ ನಾನೇ ಇದ್ ಮಾಡಿ ತಗೊಂಡಿರೋದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಸೊ ನಿಮಗೆ ಆಗಿದ್ರೆ ಇದನ್ನ ಶೇರ್ ಮಾಡಿ ಎಲ್ಲಾರ್ಗು ಅನುಕೂಲ ಆಗತ್ತೆ ಇದು ಈ ಅಪ್ಲೈನ್ಸಸ್ ಇಂದ